ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಬಿಸ್ನೆಸ್ಗೆ ಯಾವತ್ತೂ ಬೇಡಿಕೆ ಕಡಿಮೆ ಆಗೋದಿಲ್ಲ. ಈ ಬಿಸ್ನೆಸ್ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆಗಿದೆ. ಆ ಬಿಸ್ನೆಸ್ ಯಾವುದು ಅಂದರೆ ಲೆದರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಲೆದರ್ ಬ್ಯಾಗ್ಗಳು ತುಂಬ ದಿನ ಬಾಳಿಕೆ ಬರುತ್ತವೆ, ತುಂಬ ಜನ ಇವುಗಳನ್ನು ಇಷ್ಟಪಡ್ತಾರೆ. ಈ ಲೆದರ್ ಬ್ಯಾಗ್ಗಳನ್ನು ಪ್ರಾಣಿಗಳ ಚರ್ಮದಿಂದ ತಯಾರಿಸ್ತಾರೆ. ಹಾಗಾಗಿ ಈ ಲೆದರ್ ಬ್ಯಾಗ್ಗಳು ತುಂಬ ಡಿಮ್ಯಾಂಡ್ ಇರುವಂಥ ಬ್ಯಾಗ್ಗಳಾಗಿವೆ. ಇವುಗಳ ರೇಟ್ ಕೂಡ ಜಾಸ್ತಿ ಇರುತ್ತೆ. ಇವತ್ತು ನಾನು ನಿಮಗೆ ಈ ಲೆದರ್ ಬ್ಯಾಗ್ಗಳನ್ನು ಹೇಗೆ ತಯಾರಿಸುವುದು, ಈ ಲೆದರನ್ನು ಖರೀದಿಸಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗತ್ತೆ, ರಾ ಮಟೀರಿಯಲ್ಸ್, ಮಸಿನರಿ, ಪ್ರಾಫಿಟ್ ಎಷ್ಟಾಗತ್ತೆ, ಇನ್ವೆಸ್ಟ್ಮೆಂಟ್, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ನೀವು ಒರಿಜಿನಲ್ ಲೆದರನ್ನು ಖರೀದಿಸಬೇಕಾದ್ರೆ 5 ಅಂಶಗಳನ್ನು ನೀವು ಗಮನಿಸಬೇಕಾಗತ್ತೆ. ಅದರಲ್ಲಿ ಮೊದಲನೆಯದು, ನೀವು ಲೆದರನ್ನು ಮಡಚಿದಾಗ ಅದು ಮಡಿಸತ್ತೆ ಮತ್ತು ಸ್ಮೂತಾಗಿ ಇರತ್ತೆ. ಅದೇ ನೀವು ಕೆಮಿಕಲ್ಸ್ನಿಂದ ತಯಾರಿಸ್ತಕ್ಕಂಥ ಲೆದರನ್ನು ಖರೀದಿಸಿದರೆ ಅದು ಸ್ಮೂತಾಗಿ ಇರೋದಿಲ್ಲ. ಇನ್ನು ಎರಡನೇದು, ಸ್ಮೆಲ್ನಿಂದ ನೀವು ಇದನ್ನು ಕಂಡುಹಿಡಿಬಹುದು. ಇಲ್ಲಿ ಸಿಂಥೆಟಿಕ್ ಲೆದರ್ನಲ್ಲಿ ಕೆಮಿಕಲ್ಸ್ ಸ್ಮೆಲ್ ಮತ್ತು ಪ್ಲಾಸ್ಟಿಕ್ ಸ್ಮೆಲ್ ಇರುತ್ತೆ, ಒರಿಜಿನಲ್ ಲೆದರಲ್ಲಿ ಇದು ಇರೋದಿಲ್ಲ. ಇನ್ನು ಮೂರನೇ ಅಂಶ ಬಂದು ಒರಿಜಿನಲ್ ಲೆದರ್ ಎಡ್ಜಸ್ಟ್ಗಳು ಹೆಚ್ಚು ಕಡಿಮೆ ಇರುತ್ತೆ, ಅದೇ ಸಿಂಥೆಟಿಕ್ ಲೆದರ್ ಆದರೆ ಇಲ್ಲಿ ಒಂದೇ ಸಮ ಎಡ್ಜಸ್ ಇರುತ್ತೆ. ಇನ್ನು ನಾಲ್ಕನೇ ಅಂಶ, ಲೆದರ್ ಸೀಟನ್ನು 5 ಸೆಕೆಂಡ್ಗಳವರೆಗೆ ನೀವು ಲೈಟರ್ನಿಂದ ಉರಿಸಿದಾಗ ಒರಿಜಿನಲ್ ಲೆದರ್ ಆಗಿದ್ದರೆ ಅದು ಇಲ್ಲಿ ಕೂದಲು ಸುಟ್ಟಾಗ ಹೇಗೆ ಸ್ಮೆಲ್ ಬರುತ್ತೋ ಹಾಗೆ ಬರುತ್ತೆ, ಆಗ ಅದು ಒರಿಜಿನಲ್ ಅಂತ ನಿಮಗೆ ಗೊತ್ತಾಗತ್ತೆ. ಇನ್ನು ಐದನೇ ಅಂಶ, ಒರಿಜಿನಲ್ ಲೆದರ್ ಮೇಲೆ 2 ಹನಿ ನೀರನ್ನು ನೀವು ಹಾಕಿದಾಗ ಅದು ಅಲ್ಲಿಯೇ ಹೀರಿಕೊಳ್ಳುತ್ತೆ, ಅದೇ ಸಿಂಥೆಟಿಕ್ ಲೆದರ್ ಆಗಿದ್ದರೆ ಅದು ಹೀರಿಕೊಳ್ಳೋದಿಲ್ಲ. ಹೀಗೆ 5 ರೀತಿಯಿಂದ ನೀವು ಒರಿಜಿನಲ್ ಲೆದರನ್ನು ಕಂಡುಹಿಡಿದುಕೊಳ್ಬೇಕಾಗತ್ತೆ. ಇಲ್ಲಿ ಲೆದರ್ಗೆ ಸಂಬಂಧಿಸಿದಂಥ ಯಾವುದೇ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ವೆಬ್ಸೈಟನ್ನು ತಯಾರಿಸಿದೆ, ಅದು ಯಾವುದಂದರೆ www.leatherindia.org. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೆದರನ್ನು ಎಲ್ಲಿ ಖರೀದಿಸುವುದು, ಈ ಲೆದರ್ ಬ್ಯಾಗ್ಗಳನ್ನು ಹೊರ ದೇಶಗಳಿಗೆ ಹೇಗೆ ಮಾರಾಟ ಮಾಡುವುದು, ಇದೆಲ್ಲದರ ಸಂಪೂರ್ಣ ಮಾಹಿತಿ ಈ ವೆಬ್ಸೈಟ್ನಲ್ಲಿ ನಿಮಗೆ ದೊರೆಯುತ್ತೆ. ಇನ್ನು ಈ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್, ಲೆದರ್ ಸೀಟ್, ಲೆದರ್ ಸೀಟ್, ಲೆದರ್ ಥ್ರೆಡ್, ಜಿಪ್, ಬಟನ್, ಹುಕ್, ಇನ್ನೂ ಸಾಕಷ್ಟು ರಾ ಮೆಟೀರಿಯಲ್ಸ್ಗಳು ನಿಮಗೆ ಬೇಕಾಗತ್ತವೆ. ಇನ್ನು ಮಸೀನ್, ಸ್ವೀಯಿಂಗ್ ಮಸೀನ್. ನೀವು ಸ್ಮಾಲ್ ಸ್ಕೇಲಲ್ಲಿ ಈ ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಇದು ಒಂದೇ ಮಸೀನ್ ನಿಮಗೆ ಸಾಕಾಗತ್ತೆ, ಅದೇ ನೀವು ಹೈ ಇನ್ವೆಸ್ಟ್ಮೆಂಟ್ನಿಂದ ಮಾಡಬೇಕಾದ್ರೆ ಬೇರೆ ಬೇರೆ ಮಸೀನರಿಗಳು ಕೂಡ ಬೇಕಾಗ್ತವೆ. ಇನ್ನು ಸ್ಪೇಸ್, ನಿಮಗೆ ಈ ಬಿಸ್ನೆಸ್ ಮಾಡೋದಕ್ಕೆ 300-500 ಸ್ಕ್ವೇರ್ ಫುಟ್ನಷ್ಟು ಜಾಗ ಸಾಕಾಗತ್ತೆ. ಇನ್ನು ಪ್ರೊಸೆಸ್, ಮೊದಲು ನೀವು ಒರಿಜಿನಲ್ ಲೆದರನ್ನು ಖರೀದಿಸ್ಕೊಳ್ಬೇಕು, ನಂತರ ಅದನ್ನು ಯಾವ ಸೇಪ್ನ ಬ್ಯಾಗ್ ತಯಾರಿಸ್ತಿರೋ ಆ ರೀತಿಯಾಗಿ ಲೆದರನ್ನು ಕಟ್ ಮಾಡಿಕೊಳ್ಬೇಕು, ನಂತರ ಸ್ವಿಂಗ್ ಮಸೀನ್ನ ಸಹಾಯದಿಂದ ಸ್ಟಿಚ್ ಮಾಡಬೇಕು, ನಂತರ ಪೆವಿಕಾಲ್ನ ಸಹಾಯದಿಂದ ಬಟನ್ಸ್ಗಳನ್ನು ಅಂಟಿಸ್ಬೇಕಾಗತ್ತೆ, ಜಿಪ್ಪನ್ನು ಹಾಕಿ ಮಸೀನ್ನ ಸಹಾಯದಿಂದ ಇಲ್ಲಿ ಸ್ಟಿಚ್ ಮಾಡಬೇಕು, ನಂತರ ಇಲ್ಲಿ ಬ್ಯಾಗ್ ರೆಡಿ ಆಗತ್ತೆ. ಅದಕ್ಕೆ ನೀವು ಹೊರಗಡೆಯಿಂದ ಅಟ್ರ್ಯಾಕ್ಟಿವ್ ಆಗಿ ಕಾಣೋ ರೀತಿ ಬೇರೆ ಬೇರೆ ಡೆಕೋರೇಷನ್ ಇಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿ ಬ್ಯಾಗನ್ನು ತಯಾರಿಸ್ಬೇಕಾಗತ್ತೆ. ನಂತರ ಈ ಬ್ಯಾಗ್ಗಳನ್ನು ಪ್ಯಾಕಿಂಗ್ ಮಾಡಿ ನೀವು ಸೇಲಿಂಗ್ ಮಾಡಬೇಕಾಗತ್ತೆ. ಇನ್ನು ಪ್ರಾಫಿಟ್, ಒಂದು ಬ್ಯಾಗ್ ತಯಾರಾಗಬೇಕು ಅಂದರೆ ನಿಮಗಿಲ್ಲಿ ಮಿನಿಮಮ್ 2 ಮೀಟರ್ನಷ್ಟು ಲೆದರ್ ಬೇಕಾಗತ್ತೆ. 1 ಮೀಟರ್ ಇಲ್ಲಿ ರೇಟ್ ಬಂದುಬಿಟ್ಟು 250 ರೂಪಾಯಿ ಇದೆ. 1 ಮೀಟರ್ಗೆ ನಿಮಗಿಲ್ಲಿ 250 ರೂಪಾಯಿ ಅಂದರೆ 2 ಮೀಟರ್ಗೆ 500 ರೂಪಾಯಿ ಆಗತ್ತೆ. ಇಲ್ಲಿ ಲೇಬರ್ ಖರ್ಚು ಒಂದು ಬ್ಯಾಗ್ಗೆ 200 ರೂಪಾಯಿ, ಅಂದರೆ ಇಲ್ಲಿ ಬೇರೆ ಬೇರೆ ಜೀಪ್, ಬಟನ್ ಎಲ್ಲವೂ ಸೇರಿ 300 ರೂಪಾಯಿ, ಅಂದರೆ ಟೋಟಲಾಗಿ ನಿಮಗಿಲ್ಲಿ ಒಂದು ಬ್ಯಾಗ್ ರೆಡಿ ಆಗಬೇಕಾದ್ರೆ 1000 ರೂಪಾಯಿ ಖರ್ಚಾಗತ್ತೆ. ಈ ಒಂದು ಬ್ಯಾಗನ್ನು ನೀವು 3000-4000 ಹೀಗೆ ಸೇಲಿಂಗ್ ಮಾಡಬಹುದು. ಹೊರಗಡೆಯಿಂದ ಬ್ಯಾಗ್ ಎಷ್ಟು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಹಾಗೆ ರೇಟ್ ಕೂಡ ಜಾಸ್ತಿ ಆಗತ್ತೆ. ಒಂದು ಬ್ಯಾಗ್ನಿಂದ ನಿಮಗೆ 2000 ರೂಪಾಯಿ ಪ್ರಾಫಿಟ್ ಆಗತ್ತೆ. ತಿಂಗಳಿಗೆ ನೀವು 50 ಬ್ಯಾಗ್ಗಳನ್ನು ಸೇಲಿಂಗ್ ಮಾಡಿದರೆ 1 ಲಕ್ಷ ಪ್ರಾಫಿಟ್ ಆಗತ್ತೆ. ನೀವು ಹೇಗೆ ಜಾಸ್ತಿ ಸೇಲಿಂಗ್ ಮಾಡ್ತೀರ ಅದರ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್, ಈ ಬಿಸ್ನೆಸ್ಸನ್ನು ಮಾಡೋದಕ್ಕೆ ನಿಮಗಿಲ್ಲಿ 3-4 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಲೆದರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.